ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆ 2000 ಹಣ ಬಂದ್ಬಿಟ್ಟು ಇದೀಗ ನಿಮಗೆ ಒಂದೇ ತಿಂಗಳಿನಲ್ಲಿ 2 ಕಂತುಗಳನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಮಾಹಿತಿಯನ್ನು ಇದೀಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿರುವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯೊಂದನ್ನು ಇಲ್ಲಿ ನಿಮಗೆ ನೀಡಿದ್ದಾರೆ. ಹೌದು, ತುಂಬ ಜನ ಇದೀಗ ನೀವು ಕೇಳ್ತಾ ಇದ್ರಿ, ನನಗೆ 11ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂದ್ಕೊಂಡು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಯಾವ ಒಂದು ದಿನದಲ್ಲಿ ಈ ಒಂದು ಹಣ ಬರುತ್ತೆ, ಸೊ ಏನೇನು ಅಂತ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದಂತೆ ನೀವು ಪೂರ್ತಿಯಾಗಿ ನೋಡಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ. ಸೊ ನೀವು ಮಾಡುವಂಥ ಒಂದು ಲೈಕು, ಸೊ ನೆಕ್ಸ್ಟ್ ಬೇರೆ ಅಪ್ಡೇಟ್ಗಳನ್ನು ನೀಡಲಿಕ್ಕೆ ನಮಗೆ ಮೋಟಿವೇಟ್ ಸಿಗುತ್ತೆ. ಸೊ ಅದರ ಸಲುವಾಗಿ ವಿಡಿಯೋನ ಮೊದಲೇದಾಗಿ ನೀವು ಲೈಕ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು. ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ 2000 ರೂಪಾಯಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇದೀಗ ಇಲ್ಲಿಯವರೆಗೆ 10 ಕಂತುಗಳನ್ನು ಇಲ್ಲಿ ನೀಡಿದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಇದೀಗ ಕೇಳ್ತಾ ಇರೋದು, ನನಗೆ 11ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂದ್ಕೊಂಡು. ಯಾಕಂತಂದರೆ ಸೊ ಇದೀಗ ಜೂನ್ನಲ್ಲಿ ಬರಬೇಕಿತ್ತು, ಆ್ಯಂಡ್ ಇದೀಗ ಜುಲೈ ಬಂದಿದೆ. ಸೊ ಇನ್ನೂ ಕೂಡ ಬಂದಿಲ್ಲ ಅಂತ ತುಂಬ ಜನರು ಇದೀಗ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದರ ಬಗ್ಗೆ ಇದೀಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿರುವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಸ್ಪಷ್ಟನೆಯೊಂದನ್ನು ಕೂಡ ನೀಡಿದ್ದಾರೆ. ಆ್ಯಂಡ್ ಇದೀಗ ಈ ಒಂದು ಯೋಜನೆಯಲ್ಲಿ ರಾಜ್ಯದಲ್ಲಿ 500,000 ಜನರಿಗೆ ಈ ಒಂದು ಹಣವನ್ನು ಇದೀಗ ವರ್ಗಾಯಿಸಲಾಗಿದೆ. ಇನ್ನೂ ಕೂಡ 1,15,00,000 ಜನರಿಗೆ ಇದೀಗ ನೀಡಬೇಕಾಗಿದೆ. ಸೊ ಅಂಥವರಿಗೆ ಇದೀಗ 2 ಕಂತುಗಳನ್ನು ಇಲ್ಲಿ ಸರ್ಕಾರ ನೀಡ್ತಾ ಇದೆ. ಸೊ ನಾವು ಈ ಒಂದು ಅಮೌಂಟನ್ನು ಜೂನ್ 29ರಂದು ನಾವು ಟ್ರೆಸರಿಗೆ ನೀಡಿದ್ದೇವೆ. ಸೊ ಟ್ರೆಸರಿಯಿಂದ ನಿಮ್ಮ ಒಂದು ಖಾತೆಗೆ ಬರಲಿಕ್ಕೆ ಇನ್ನು 3-4 ಡೇಸ್ ಹಿಡಿಯತ್ತಂತನೂ ಕೂಡ ಅವರು ಹೇಳಿದ್ದಾರೆ. ಸೊ ಒಟ್ಟಾರೆ ಆಗಿ ಇದೀಗ ನಿಮಗೆ ಜುಲೈ 8ರ ಒಳಗಾಗಿ ನಿಮ್ಮ ಒಂದು ಖಾತೆಗೆ ಈ ಒಂದು ಹಣವನ್ನು ಬರುವುದಾಗಿ ಇದೀಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಹೇಳಿದ್ದಾರೆ. ಸೊ ಇದು ಬಂದ್ಬಿಟ್ಟು 11ನೇ ಕಂತು ಆಗಿರುತ್ತೆ. ಆ್ಯಂಡ್ ಇನ್ನು ಜುಲೈ ತಿಂಗಳಿನ 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇದೀಗ ನೋಡ್ತಾ ಹೋದರೆ, ಸೊ ನಿಮ್ಮ ಒಂದು ಖಾತೆಗೆ ಇದು ಜುಲೈ 21ರಿಂದ ಸೊ 26ನೇ ತಾರೀಕಿನ ಒಳಗಾಗಿ ಈ ಒಂದು ಹಣ ನಿಮ್ಮ ಒಂದು ಖಾತೆಗೆ ಬರುವುದಾಗಿ ಸೊ ಸಚಿವರು ಕೂಡ ಈ ಒಂದು ಮಾಹಿತಿಯೊಂದನ್ನು ಇಲ್ಲಿ ನೀಡಿದ್ದಾರೆ. ಆ್ಯಂಡ್ ಇನ್ನು ತುಂಬ ಜನ ಇಲ್ಲಿ ಹೇಳ್ತಾ ಇರೋದು, ಸೊ ಗ್ಯಾರಂಟಿ ಯೋಜನೆಗಳು ಎಲ್ಲವೂ ಕೂಡ ಕ್ಯಾನ್ಸಲ್ ಆಗಿದೆ ಅಂದ್ಕೊಂಡು, ಬಟ್ ಇಲ್ಲಿ ಯಾವುದೇ ಯೋಜನೆ ಇಲ್ಲಿ ಕ್ಯಾನ್ಸಲ್ ಆಗಿಲ್ಲ. ಸೊ ಈ ಒಂದು ಹಣ ಬಂದ್ಬಿಟ್ಟು ಸ್ವಲ್ಪ ಡಿಲೇ ಆಗಿದೆ. ಸೊ ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಖಾತೆಗೆ ಬರುವಂತಹ ಸಾಧ್ಯತೆಗಳು ತುಂಬ ಇದೆ. ಆ್ಯಂಡ್ ಇನ್ನು ಈ ಒಂದು ಅಮೌಂಟ್ ನಿಮ್ಮ ಒಂದು ಖಾತೆಗೆ ಬಂದುಂಟ ಇಲ್ವಾ ಅಂತ ಒಂದು ಚೆಕ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಕೂಡ ಇದೆ. ಸೊ DBT ಕರ್ನಾಟಕ ಅಂತ. ಸೊ ಇದ್ರ ಬಗ್ಗೆ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿಯನ್ನು ಕೂಡ ಶೇರ್ ಮಾಡಿರ್ತೀನಿ. ಸೊ ಮೊದಲೇದಾಗಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ. ಸೊ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಬಂದ್ಬಿಟ್ಟು ಚಾನಲ್ನ ಅಬೌಟ್ ಸೆಕ್ಷನ್ಲ್ಲಿ ಇರುತ್ತೆ. ಸೊ ಅಬೌಟ್ ಸೆಕ್ಷನ್ ಓಪನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನಲ್ನ ಲಿಂಕು ಕೂಡ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ಆಯಿತು. ಸೊ ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ಕೂಡ ಶೇರ್ ಮಾಡಿರ್ತೀನಿ. ಸೊ ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ನ ಮಾಡಿಕೊಂಡು ಓಪನ್ ಮಾಡಿ. ಸೊ ಓಪನ್ ಆಗಿದ ನಂತರ ಮೊದಲೇದಾಗಿ ಇವಾಗ ನೀವು ಇಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ರಿಜಿಸ್ಟರ್ ಆಗಿದ ನಂತರ ಅಲ್ಲಿ ನಿಮಗೆ 4 ಆಪ್ಷನ್ ಕೂಡ ಶೋ ಆಗುತ್ತೆ. ಸೊ ಪೇಮೆಂಟ್ ಅಂತ ಇದೆ. ಸೊ ಇಲ್ಲಿ ನೀವು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ 2 ಅಮೌಂಟನ್ನು ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಸೊ ಸ್ಟಾರ್ಟಿಂಗಿಂದ ಇಲ್ಲಿಯವರೆಗೆ ಯಾವ್ಯಾವ ಅಮೌಂಟು ಯಾವ್ಯಾವ ಡೇಟ್ನದು ನಿಮ್ಮ ಒಂದು ಖಾತೆಗೆ ಬಂದಿದೆ, ಸೊ ಕಂಪ್ಲೀಟ್ ಮಾಹಿತಿ ಈ ಒಂದು ಅಪ್ಲಿಕೇಶ್ನಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಆ ಒಂದು ಅಪ್ಲಿಕೇಶ್ನಲ್ಲಿಯೂ ಕೂಡ ನೀವು ಈ ಒಂದು ಅಮೌಂಟ್ ಬಂದುಂಟ ಇಲ್ವಾ ಎಂಬುದನ್ನು ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ಆ್ಯಂಡ್ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗೆ ಬರಲಿದೆ. ಆ್ಯಂಡ್ ಈ ಒಂದು ವಿಡಿಯೋವನ್ನು ನೋಡ್ತಾ ಇರೋರು, ಸೊ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೋ ಸೊ ಅದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ, ಹಾಗೂ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿಯೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ. ಆ್ಯಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.